ಇದು ಬಹಳ ಹಳೆಯ ಕತೆ. ಕಾಶೀವನ ಅನ್ನೋ ಕಾಡಿನಲ್ಲಿ ಕತ್ತೆಯೊಂದು ವಾಸಿಸ್ತಾ ಇತ್ತು. ತಾನು ಬಹಳ ಬುದ್ಧಿವಂತ ಅನ್ನೋದನ್ನ ಆ ಕತ್ತೆ ಎಲ್ಲ ಪ್ರಾಣಿಗಳಿಗೂ ಹೇಳ್ತಾ ಇತ್ತು. ಕತ್ತೆಯ ವಾಚಾಳಿತನದಿಂದ, ಅಂದರೆ ದಿನ ಇಡೀ ಮಾತಾಡ್ತಾ ಇರೋ ಬುದ್ಧಿಯಿಂದ ಕಾಡಿನಲ್ಲಿದ್ದ ಪ್ರಾಣಿಗಳಿಗೆ ಭಾರಿ ಕಿರಿಕಿರಿಯಾಗ್ತಾ ಇತ್ತು. ಹಾಗಾಗಿ ಯಾರು ಆ ಕತ್ತೆ ಹತ್ರ ಮಾತನಾಡ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿತ್ತು ಅದೊಂದು ಮೂರ್ಖ ಕತ್ತೆ ಅನ್ನೋದು. ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು. ಇನ್ನು ಈ ಕತ್ತೆಯನ್ನ ಕಂಡ ಕೂಡಲೇ ಎಲ್ಲರೂ ಓಡಿ ಹೋಗ್ತಾ ಇದ್ರು. ಎಲ್ರಿಗೂ ಓಡಿ ಹೋಗುವಂತೆ ಕೂಡ ಹೇಳ್ತಾ ಇದ್ರು. ಅವಾಚ್ಯವಾಗಿ ಮಾತಾಡಿ ತಮ್ಮ ತಲೆ ತಿಂತಾನೆ ಎಲ್ಲರೂ ಓಡಿ ಅಂತ ಹೇಳ್ತಾ ಇದ್ರು. ಅದೇ ಕಾಡಿನಲ್ಲಿ ಚಿರತೆ ಕೂಡ ವಾಸ ಇತ್ತು. ಅದಕ್ಕೆ ಕತ್ತೆಯ ಮೂರ್ಖತನದ ಬಗ್ಗೆ ಗೊತ್ತೇ ಇರಲಿಲ್ಲ. ಒಂದು ದಿನ ಚಿರತೆ ಕಾಡಿನಿಂದ ಹೊರಟು ಹೋಗ್ತಾ ಇರೋದನ್ನು ಕಂಡ ಕತ್ತೆ ತಕ್ಷಣ ಚಿರತೆಗೆ ಕೇಳಿತು. ಹೇ ಚಿರತೆ, ಎಲ್ಲಿ ಹೋಗ್ತಾ ಇದೀಯಾ? ಈ ಕಾಡಲ್ಲಿ ನೀನು ನನಗೆ ತುಂಬ ಬುದ್ಧಿವಂತನಂತೆ ಕಾಣ್ತೀಯ. ಸರಿ, ಒಂದು ವಿಷಯ ಹೇಳು, ಈ ಕಾಡಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರು? ನರಿ ಅತ್ಯಂತ ಬುದ್ಧಿವಂತ. ಕತ್ತೆ ನಗ್ತಾ ಹೇಳ್ತೋ, ಅಯ್ಯೋ ಚಿರತೆಯಣ್ಣ, ನೀನು ಹೇಳಿದ್ದು ಸಂಪೂರ್ಣವಾಗಿ ತಪ್ಪು. ನಾನು ಈ ಕಾಡಿನಲ್ಲಿ ಅತ್ಯಂತ ಬುದ್ಧಿವಂತ. ನೀನು ನಂಬದೆ ಹೋದರೆ ನನ್ನ ಒಂದು ಪ್ರಶ್ನೆಗೆ ಉತ್ತರಿಸು. ನರಿ ನನಗಿಂತ ಹೆಚ್ಚು ಬುದ್ಧಿವಂತ ಅಂತ ಒಪ್ಕೊಳ್ತೇನೆ. ಕತ್ತೆಯ ಈ ಪ್ರಶ್ನೆಗೆ ಉತ್ತರಿಸಲು ಚಿರತೆ ಸಿದ್ಧವಾಯಿತು. ಆದರೆ ಅಷ್ಟರಲ್ಲಿ ಕತ್ತೆ ಚಿರತೆಯನ್ನು ಕೇಳಿತು. ಹೇಳು ಚಿರತೆಯಣ್ಣ, ಈ ಹುಲ್ಲು ಯಾಕೆ ನೀಲಿ ಬಣ್ಣದಲ್ಲಿದೆ? ಕತ್ತೆಯ ಮಾತನ್ನು ಕೇಳಿ ಆಶ್ಚರ್ಯಗೊಂಡ ಚಿರತೆ ಹೇಳುತ್ತೆ, ಹುಲ್ಲು ನೀಲಿಯಲ್ಲ, ಹಸಿರು. ನೀನು ಹೇಳ್ತಾ ಇರೋದು ತಪ್ಪು. ಚಿರತೆಯ ಮಾತುಗಳನ್ನು ಕೇಳಿ ಕತ್ತೆ ಹೇಳುತ್ತೆ, ಇಲ್ಲ, ಹುಲ್ಲು ನೀಲಿ. ಈಗ ಹುಲ್ಲು ಯಾಕೆ ನೀಲಿ ಅನ್ನೋದನ್ನು ನೀನು ಉತ್ತರಿಸಬೇಕು. ಕತ್ತೆಯ ಮಾತುಗಳನ್ನು ಕೇಳಿದ ಚಿರತೆಗೂ ಕೋಪ ಬಂತು. ಚಿರತೆ ಕೂಡ ತನ್ನ ಮಾತೇ ಸತ್ಯ ಅಂತ ವಾದಕ್ಕೆ ನಿಲ್ಲುತ್ತೆ. ಇಬ್ಬರ ಮಧ್ಯೆ ತೀವ್ರ ವಾಗ್ವಾದ ನಡೆಯುತ್ತೆ. ಇದಾದ ನಂತರ ಇಬ್ಬರು ಒಂದು ನಿರ್ಧಾರಕ್ಕೆ ಬಂದವು. ಇಬ್ಬರು ಕಾಡಿನ ರಾಜನಾದ ಸಿಂಹದ ಬಳಿಗೆ ಹೋಗುವ ನಿರ್ಧಾರಕ್ಕೆ ಬಂದವು. ಹುಲ್ಲು ನೀಲಿಯೋ ಹಸಿರೋ ಎನ್ನದನ್ನು ಕಾಡಿನ ರಾಜನೇ ನಿರ್ಧಾರ ಮಾಡ್ತಾನೆ ಅನ್ನುವ ನಿರ್ಧಾರಕ್ಕೆ ಎರಡೂ ಪ್ರಾಣಿಗಳು ಬರುತ್ತವೆ. ಕತ್ತೆಯ ಮಾತು ಕೇಳಿದ ಚಿರತೆ ಕಾಡಿನ ರಾಜ ಸಿಂಹನ ಹತ್ತಿರ ಹೋಯಿತು. ಸಿಂಹ ಇಬ್ಬರನ್ನು ನೋಡಿ ಕೇಳಿತು, ನೀವಿಬ್ಬರು ಇಲ್ಲಿ ಯಾಕೆ ಬಂದಿದ್ದು? ಏನು ವಿಷಯ? ಸಿಂಹದ ಮಾತನ್ನು ಕೇಳಿದ ಕತ್ತೆ ಜೋರಾಗಿ ಕಿರುಚಿ ಹೇಳಲು ಶುರು ಮಾಡುತ್ತೆ. ಮಹಾರಾಜ, ನಾನು ಈ ಚಿರತೆಗೆ ಹುಲ್ಲಿನ ಬಣ್ಣ ನೀಲಿ ಅಂತ ಹೇಳಿದೆ, ಆದರೆ ಅವನು ನನ್ನ ಮಾತನ್ನು ಒಪ್ತಾ ಇಲ್ಲ. ಹುಲ್ಲು ಹಸಿರು ಅಂತ ಹೇಳ್ತಾನೆ. ಮಹಾರಾಜ, ಹುಲ್ಲು ನೀಲಿಯ ಅಥವಾ ಹಸಿರ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ. ಕತ್ತೆಯ ಮಾತುಗಳನ್ನು ಕೇಳಿದ ಸಿಂಹ ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ನಿರ್ಧಾರ ಹೇಳುತ್ತೆ. ಕತ್ತೆ ಹೇಳಿದ್ದೇ ಸರಿ, ಚಿರತೆಯೇ ಮೂರ್ಖ. ಹಾಗಾಗಿ ಚಿರತೆಗೆ 1 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಅನ್ನೋ ತೀರ್ಪನ್ನು ಸಿಂಹ ನೀಡುತ್ತೆ. ಸಿಂಹದ ತೀರ್ಪನ್ನು ಕೇಳಿದ ಚಿರತೆ ಮತ್ತು ಕಾಡಿನಲ್ಲಿರೋ ಎಲ್ಲ ಪ್ರಾಣಿಗಳು ಆಶ್ಚರ್ಯಗೊಂಡವು. ಸಿಂಹದ ನಿರ್ಧಾರವನ್ನು ಕೇಳಿದ ಚಿರತೆ ಹೇಳಿತು, ಮಹಾರಾಜ, ನನ್ನ ಯಾವ ತಪ್ಪಿಗಾಗಿ ನನಗೆ 1 ವರ್ಷದ ಶಿಕ್ಷೆ? ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ, ಹುಲ್ಲು ಯಾವಾಗಲೂ ಹಸಿರು. ಮತ್ತೆ ನನ್ನ ಜೊತೆ ಇಂತಹ ಅನ್ಯಾಯ ಯಾಕೆ? ಚಿರತೆಯ ಮಾತು ಕೇಳಿ ಸಿಂಹ ಹೇಳುತ್ತೆ, ಹುಲ್ಲು ಸದಾ ಹಸಿರಾಗೇ ಇರುತ್ತೆ. ಇದು ನನಗೂ ಗೊತ್ತು, ಇಲ್ಲಿರೋ ಎಲ್ಲ ಪ್ರಾಣಿಗಳಿಗೂ ಗೊತ್ತು. ಆದರೆ ನಿನ್ನಂಥ ಬುದ್ಧಿವಂತ ಜೀವಿ ಕೂಡ ಕತ್ತೆಯಂಥ ಮೂರ್ಖ ಜೀವಿಯೊಂದಿಗೆ ಜಗಳ ಆಡ್ತಾ ಇರೋದು ಯಾಕೆ? ಇದೇ ಕಾರಣಕ್ಕೆ ನಿನಗೆ ಶಿಕ್ಷೆಯಾಗ್ತಾ ಇದೆ. ಸಿಂಹದ ಮಾತುಗಳನ್ನು ಕೇಳಿ ಚಿರತೆಗೆ ತನ್ನ ಮೂರ್ಖತನ ಮತ್ತು ತಪ್ಪಿನ ಅರಿವಾಗುತ್ತೆ. ಇನ್ನು ಮುಂದೆ ತನ್ನ ಜೀವನದಲ್ಲಿ ಮೂರ್ಖರ ಜೊತೆ ವಾದಕ್ಕೆ ಇಳಿಯೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಚಿರತೆ ಬರುತ್ತೆ. ಯಾಕಂದರೆ ಮೂರ್ಖರಿಗೆ ಯಾವುದೇ ವಿಷಯವನ್ನು ವಿವರಿಸೋದು ಸಮಯ ವ್ಯರ್ಥ ಅನ್ನೋದನ್ನು ಚಿರತೆ ಅರ್ಥ ಮಾಡಿಕೊಳ್ಳುತ್ತೆ.